ಹೆದರು ಬಿಟ್ರಿ. ಇಷ್ಟೊತ್ತಿನಲ್ಲಿ ರೂಮ್ನಲ್ಲಿರದೆ ಎಲ್ಲಿಗೆ ಹೋಗಿದ್ರಿ? ಸುಮ್ಮನೆ ಆಚೆ ಹೋಗಿದ್ದೆ. ಆ ಕೂಗುಮಾರಿ ನಿಮಗ್ ಕೇಳಿಸ್ಲಿಲ್ವಾ? ಕೇಳಿಸ್ತು. ನಿಮಗ್ ಭಯ ಆಗ್ಲಿಲ್ವಾ? ಭಯನ? ಹಾಗಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ. ರಾತ್ರಿಯೆಲ್ಲ ನಿದ್ದೆ ಮಾಡಕ್ಕಾಗ್ಲಿಲ್ಲ ರೀ, ತುಂಬಾ ಭಯ ಆಗ್ತಿತ್ತು. ಆ ವಿಚಿತ್ರದ ಹೂ ಕೇಳಿಸ್ತಾನೆ ಇತ್ತು. ಬೆಳಕರಿಂದ ಬಂತು. ಯಾರೋ ಬಾಗಿಲು ಬಡಿತಿದ್ದಾರೆ, ನೋಡ್ಬಾರ್ದ? ಇಲ್ಲಪ್ಪ, ನಾನು ಹೋಗಲ್ಲ. ನಂಗೆ ತುಂಬಾ ಭಯ ಆಗ್ತದೆ. ಊರ್ಗುಡಿ ಹತ್ರ ಏನಾಯ್ತು? ಇಡೀ ಊರಿನ ಜನನೇ ಸೇರ್ಕೊಂಡಾರೆ ಒಡೆರೆ. ಏನ್ ವಿಷಯ ಅದನ್ನ ಹೇಳ? ಅದು ಒಡೆರೆ ನೀವೇ ಬನ್ನಿ. ಇವ್ರು ಬಾಯ್ ಬಿಡ್ತಾನ? ಬಾಬಾ, ನಾವೇ ಹೋಗಿ ನೋಡ್ಕೊಂಡ್ ಬರೋಣ. ರೀ ರೀ ರೀ
ಕಾವ್ಯ ಏ ಕಾವ್ಯ ಅಳಿಯ ಗಿಳಿ ಅಂತೆಲ್ಲ ಕೇಳಿದ್ದೆ ಮಾರನೆ, ಇದು ಕಂಡ್ರೆ ಇದು ಎಂತ ಬಾರಿ ವಿಚಿತ್ರ ಇತ್ತು ಮಾರನೆ. ಯಕ್ಷಗಾನದಲ್ಲೂ ನೋಡಿದ್ದೆ, ಭೂತ ಕುಣಿದು ಕೋಲ ಕುಣಿದು ದೊಂದಿ ಕಾಣುದಲ್ಲ. ನಮ್ಮ ಅಜ್ಜನು ಹೇಳ್ತಾ ಇದ್ದ ಎಂತ ಮಾರಿ ಗಳಿದಾಸದಲ್ಲೂ ಇರ್ತಂತೆ. ಇದೊಂದು ಎಂತ ಗೊತ್ತ ಬೇರೆ ಎಂತಲ್ಲ ಕಾಣ, ಇದು ಕೇಳ ಕಡೆ ಹಿಕ್ಕಿದ್ ಮುಚ್ಕೊಂಡು ಬನ್ರ ಮಾತಾಡ. ಅಲ್ಲ ನಂಗೆ ಎಂತ ಗೊತ್ತಿದ್ ಸುಮ್ಮನೆ ಬಾ ಅಂದೆ. ಪೂರ ಅವನು ಹೇಳಿದ್ ನಂಗೆ ಸುಮ್ಮನೆ ಬಾರ. ಯಾರಲ್ಲಿ ನನ್ಗೇನು ಕಣ್ಣು ಐ ಬಂತ ಮಾಡ್ಯಾ ಅನ್ಕಂಡು ಹೆಣ್ಣು ಅಂತ ನಂಗೆ ಗೊತ್ತು. ಊರಾಗ ಹತ್ಕೊಂಡು ಉರಿತದೆ ಊರಿಲಿ ಎಂತ ಮಾಡೋದು, ಹೋಗಿ ನೋಡ್ಬೋ. ಆಯ್ತಾಯ್ತು. ಅಲ್ಲ ಯಾರು ಇರ್ಕು ಮಾರ್ರೆ. ಆಯ್ತಾಳ ನಮ್ಮ ಊರಿನ ಸುದ್ದಿ ನಿಮ್ಗೆ ಯಾಕೆ, ನಿಮ್ಮ ಊರಿನ ಸುದ್ದಿಯನ್ನು ಹೇಳಕ್ ಬಂದಿರಲ್ಲ ಬನ್ನಿ. ಹೊಟ್ಟೆ ಕತೆ ಮಾರ್ರೆ ಬನ್ನಿ ಹೇಳ್ತೀನಿ.
ಕಾಂಚನ ಜೊತೆ ಕುತ್ಕೊಂಡ್ರದ್ ಯಾರದ ಹುಡುಗ? ಏನಮ್ಮ ಕಾಣಿಸ್ತಾ ಇಲ್ಲ, ಅವನ ಜೊತೆ ಹುಳಿನ ಮಾತಾಡ್ತಾ ಇರೋದು. ಅಯ್ಯೋ ಬಾ ನೋಡೋಣ. ನೋಡಿ ಮನೆಯವರೇ ಬಂದ್ರು, ನೀವು ಅವ್ರ ಜೊತೆ ಮಾತಾಡ್ಕೊಳ್ಳಿ. ಇವ್ರೇನೋ ನಿಮ್ ಜೊತೆ ಮಾತಾಡ್ಬೇಕಂತ. ಏನ್ ಬಾಸ್ತಾ? ಏನಿಲ್ಲ ಸುಮ್ಮನೆ. ಊರಲ್ಲಿ ಯಾರೋ ಹೇಳಿದ್ರು ಸದಾಶಿವಯ್ಯವ್ರ ಮನೆ ಕಳ್ಳರು ಬಂದಿದ್ರು ಅಂತ, ಏನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನೋ ನಿಂದು ತಲೆ ಹರಟೆ, ಸುಮ್ಮನೆ ಹೋಗು ಮನೆಗೆ. ಹಿಂದೇನಿದೆ ಅವಳದೇ, ಅವಳು ಬೆಳ್ತದೆಯ ಸೂತ್ರಗಳು ಹೇಗೆ ನಡೀತಾ ಇದೆಯೋ ಹಾಗೇ ನಡೀತಾ ಇದೆ. ಶುರುವಾಯ್ತು ನನಗೆ ಬೆಳಗ್ಗೆನೇ ಉಂಟು ನಮ್ಮ ಪಾಠ. ನಮ್ದು ಈಗ ಶುರುವಾಗಿಲ್ಲ, ರಾತ್ರಿಯಿಂದಲೇ ನಡೀತಾ ಇದೆ. ಕಾಂಚನ ಅವನ ಮಾತಿಗೆ ಬೆಲೆ ಕೊಡಬೇಡ, ಅವನೊಬ್ಬ ಅಧಿಕ ಪ್ರಸಂಗಿ. ಏಯ್ ನಡಿಯೋ, ಎದ್ದು ನಡಿಯೋ. ಏನಂತಿ? ನಿಮಗೆ ಒಬ್ಬರೇ ಭಯ ಆಗ್ಲಿಲ್ವಾ? ಭಯನ ಯಾಕೆ? ರಾತ್ರಿ ಎಲ್ಲ ಯಾರೋ ಓಡಾಡಿ ಚಪ್ಪೆ ಕೇಳಿಸ್ತಾ ಇದ್ದ, ಯಾರು ವಿಚಿತ್ರವಾಗಿ ಕೂಗ್ದಾರಂತೆ, ಊರಲ್ಲೆಲ್ಲ ದೆವ್ವ ಅಂತ ಹೆದರ್ಕೊಂಡಿದ್ದಾರೆ. ನಿಮ್ಮ ಊರಿಗೆ ವಾಪಸ್ ಹೊರಟೋಗ್ಬೇಕು, ನೀನು ಇರ್ಬೇಡ. ನನ್ಗೆ ಯಾರಿಗಾರು ಹೆದರ್ಸ್ಕೊತಾ ಅಂತಿ, ಹೆದರು ಗೊತ್ತಿಲ್ಲ. ಸದ್ಯಕ್ಕಂತೂ ಇಲ್ಲಿಂದ ಹೋಗಲ್ಲ. ನೀವು ಏನೇ ಹೇಳಿ ಸೋಮಶೇಖರಯ್ಯ, ಇದೇನು ಸಣ್ಣ ಪುಟ್ಟ ದಯ್ಯ ಅಲ್ಲ ನೋಡಿ. ರಾತ್ರಿ ಬೆಳಗಾಗೋದ್ರೊಳಗೆ ಇಡೀ ಊರೇ ಸುತ್ತ ಬಂದದ ಅಂದ್ರೆ ಏನಿದ್ರ ಅರ್ಥ ಅಂತ. ಒಂದು ಗಳಿಗಿಲಿ ಇಡೀ ಊರಲ್ಲಿ ಒಂದು ಕಿಳಿ ಬೆಳಕಿಲ್ಲ ನೋಡಿ. ಅಲ್ಲ ಕರೆಂಟ್ ಹೋದ್ರೆ ಎಲ್ಲದೊಂದು ಬಲಿ ಹೋದ್ರೆ ಇಡೀ ಊರಿ ಊರೇ ಕತ್ಲಪ್ಪ. ದೀಪ ಹೊಚ್ಚದಂದ್ರೆ ಕೈಗೆ ನಡುಕುದು ದೀಪ ನಡುಕುದು ಎಂತ ಮಾಡ್ಬೇಕಂತ ಒಂದು. ಒಟ್ಟಾರೆ ಈ ಊರಿಗೆ ಉಳಗಾಲ ಇಲ್ಲ ನೋಡಿ. ಇದಕ್ಕೆ ಏನ್ ಮಾಡ್ಬೇಕು, ಯಾರ ಹತ್ರ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಗುರುಗಳೇ ನನಗ ಅನ್ಸುತ್ತೆ, ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೋತೀಯಾ, ನಿನಗನ್ಸೋದನ್ನ ಆಮೇಲೆ ಹೇಳ. ಊರಲ್ಲಿರೋದು ಒಂದು ಗಣ, ಅದು ನನ್ನ ಕೈ ಕೆಳಗೆ ಇದೆ. ಇದನ್ನು ಯಾರ ಕೆಲಸ ಆಗಿರ್ಬೋದು? ಒಂದ್ ವೇಳೆ ನಾನು ಮಾಡಿದ ಅಪಚಾರ ಏನಾದರೂ ವಾಪಸ್ ತಿರುಗಿ ಹಾಗಾಗಿರೋ ಸಾಧ್ಯ ಇಲ್ಲ. ಏನಕ್ಕೂ ಒಳ್ಳೆ ಕಡೆ ಒಂದು ಕಾಣಿಕೆ ಕೇಳಿದ್ರು. ಗುರುಗಳ ಒಂದು ವಿಷಯ ನಿಮ್ಗೆ ನೆನಪಾಗ. ಯಾವುದು? ಅದೇ ಬೆಳಗ್ಗೆ ಮುಂಚೆ ಹೊಳೆಕೊಪ್ಪ ಮೂರು ರಸ್ತೆ ಕೂಡದಲ್ಲಿ ಒಂದು ಹೆಣ್ಣು ಒಂದು ಗಂಡು ಒಂದು ಬಂದದ್ದು ಯಾರೊಂಚೂ ನೋಡ್ಕೋಬಾರ್ದಲ್ಲ. ನಾನು ಹೋದೆ 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 ಅವ್ರ ಹಿಂದುಗಡೆ ಹೋದ್ರೆ ಎಲ್ಲಿ ಹೋದ ಕಂಡಿ ಕಾಣಲಿಕ್ಕಿಲ್ಲ. ಒಂದೇ ತರ ನಾಪತ್ತೆ. ಹ ನೆನಪಿದೆ, ಏನ್ ವಿಷಯ? ಗುರುಗಳ ಇದು ಮನುಷ್ಯರದೇ ಕೆಲಸ ಅಂತ ಅನ್ಸುತ್ತ ನಿಮ್ಗೆ? ಯಾಕೋ ಹಾಗೆ ಕೇಳ್ತಿದ್ಯಾ? ಅಲ್ಲ ಆತರ ಅವ್ರ ಹಿಂದುಗಡೆ ಓಡಿ 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 ಓಡಿದ್ರೆ ಎಷ್ಟು ಹೋದ ಸಿಕ್ಲೆ ಕಾಡಿಗೂ ಮಾಯಾಗೋದು. ಅದ್ರಲ್ಲೂ ಒಂದು ಹೆಣ್ಣು ಬೇರೆ ಇತ್ತು. ಅದಕ್ಕೆ ಅಲ್ಲ ನನಗ ಅನ್ಸುತ್ತೆ ಅದ್ರಲ್ಲಿ ಒಂದು ಹೆಣ್ಣು ದಯ್ಯ ಒಂದು ಗಂಡು ದಯ್ಯ ಇರ್ಬೇಕು. ಅಲ್ಲ ನೀವು ಅವ್ರು ಹೋದ ರೀತಿ ನೋಡ್ಬೇಕಾಗಿತ್ತು. ಹೋತಾ 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 ಸಣ್ಣಾಗಿ 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 ಕಡೆ ಸಣ್ಣ ಕಂಡ್ರು ಕಡೆ ಎಲ್ಲಿ ಹೋದ ನಾಪತ್ತೆ. ಅದನ್ನ ಆಮೇಲೆ ವಿಚಾರ ಮಾಡೋಣ, ಈಗ ನೀವು ನಡೀರಿ. ಸರಿ ಸೋಮಶೇಖರಯ್ಯ. ಏ ರಂಗ ನಡಿ ಹೋಗೋಣ ಬತ್ತೆ ಗುರುಗಳ. ಎಂತ
ಸದಾಶಿವಯ್ಯನ ಮನೆಗೆ ಯಾವುದೋ ಹೊಸ ಹುಡುಗಿ ಬಂದಿದ್ಯ ಅಂತಲ್ಲ, ಯಾರದು ಎಂತ ಅಂದ್ರು ನಂಗೆ ಗೊತ್ತಿಲ್ಲ. ಪುಟ್ಲಾರೆ ನಿಮ್ಗೆ ಏನಾದ್ರು ಗೊತ್ತಾ? ನಂಗೂ ಗೊತ್ತಿಲ್ಲ, ಯಾರು ಹೇಳ್ದಂಗ ಆತ ಓದಕ್ ಬಂದಳಂತೆಲ್ಲ. ಅಲ್ವೋ, ಸದಾಶಿವಯ್ಯನ ಸಂಬಂಧಿಗಳು ಅಂದ್ರೆ ನನಗೂ ಸಂಬಂಧಿಗಳೇ ಅಲ್ವೇ. ಓದ್ಬೇಕು ಅಂದ್ರೆ ಕಾಲೇಜ್ಗೋ ಶಾಲೆಗೋ ಹೋಗ್ಬೇಕು. ಸದಾಶಿವಯ್ಯನ ಮನೇಲಿ ಏನು ಓದ್ತಾಳೆ? ಅದೇನು ಯಕ್ಷಗಾನದ ಬಗ್ಗೆ? ನನ್ನ ಅಂದಾಜು ಯಾವುದೋ ಭಾರಿ ದೂರ ದೂರಿಂದ ಬಂದ ಹುಡುಗಿನ ಅಂತ ಈ ಹುಡುಗಿ. ಅದಕ್ಕೆ ಆ ಹುಡುಗಿನ ಈ ಗಣ ಬೆನ್ನತ್ತೆ. ನಾನು ಯಾಕೆ ಹಿಂಗೆ ಹೇಳ್ತೀನಂದ್ರೆ, ಆ ಹುಡುಗಿ ಈ ಊರಿಗೆ ಕಾಲಿಟ್ಟ ಮೇಲೆ ತಾನೇ ಈ ಸಮಸ್ಯೆ ಶುರು ಆಗಿದೆ. ಏನಂತೀರಾ? ಮುಂದೆ ಕೆಲಸ ನೋಡು ಸರ್.